ಕಲಾ ಸಂಗಮ ಅಂದ್ರೆ ನಾನು ಒಬ್ಬ ಕಲಾವಿದ ಮೂಲತ್ವ 25 ವರ್ಷದಿಂದ ಸಿನಿಮಾ ಮತ್ತೆ ಸೀರಿಯಲ್ ನಾಟಕಗಳಲ್ಲಿ ಅಭಿನಯಿಸ್ತಾ ಬಂದಿದ್ದೀನಿ. ಎಸ್ ಎಸ್ ಕಲಾ ಸಂಗಮ ಅಂದ್ರೆ ಸ್ಮೈಲ್ ಶಿವು ಕಲಾ ಸಂಗಮ ಅಂದ್ರೆ ಎಲ್ಲಾ ಕಲಾವಿದರನ್ನ ಒಟ್ಟುಗೂಡಿಸೋದಾಗ್ಲಿ, ಸಮಾಜ ಸೇವೆ ಮಾಡಿರೋರಲ್ಲಿ ಇವನ್ನೆಲ್ಲನೂ ಒಂದು ಬೆಳಕಿಗೆ ತರುವಂತ ಒಂದು ಸಂಸ್ಥೆ, ಅವ್ರ ಬಗ್ಗೆ ಇಂಟರ್ವ್ಯೂ ಮಾಡೋದಾಗ್ಲಿ, ಕನ್ನಡ ಕಣ್ಮಣಿ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗುತ್ತೆ. ಈ ಒಂದು ಕಾರ್ಯಕ್ರಮದ ಮುಖಾಂತರ ಇಡೀ ಕರ್ನಾಟಕದಾದ್ಯಂತ ನಮ್ಮ ಕಲಾ ಸೇವೆ ಯಾರ್ಯಾರು ಮಾಡಿದಾರೆ ಇವ್ರನ್ನೆಲ್ಲರನ್ನೂ ಒಂದು ಸಮಾಜಕ್ಕೆ ಪರಿಚಯಿಸುವಂತ ಒಂದು ಕಾರ್ಯಕ್ರಮವನ್ನು ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವರೆಲ್ಲರ ಒಂದು ಸಹಕಾರದಿಂದ, ನಮ್ಮ ರಂಜಿತ್ ಅವರು ಅಷ್ಟೇ, ಅವರು ನಮಗೆ ಫುಲ್ಲು ಯಾವಾಗಲೂ ನಮ್ಮ ಟೀಮಲ್ಲಿ ಜೊತೆಯಲ್ಲಿ ಇರ್ತಾ ಇದ್ದಾರೆ. ತುಂಬ ಧನ್ಯವಾದಗಳು. ಇದಕ್ಕೆಲ್ಲ ಕಾರಣ ನಮ್ಮ ನಾಗಮಣಿ ಮೇಡಮ್, ಹಾಗೆ ನಮ್ಮ ಮುರಳೀಧರ್ ಸರು, ಮತ್ತೆ ಶಶಿಧರ್ ಕೋಟೆ ಸರು, ನಮ್ಮ ಧರ್ಮೇಂದ್ರ ಸರ್ ಆಗಲಿ, ನಮ್ಮ ಅಬ್ಬಾಸ್ ಆಗಲಿ, ಇವರೆಲ್ಲರೂ ಕಾರಣ, ನಾನು ಒಬ್ಬನೇ ಕಾರಣ ಅಲ್ಲ. ತುಂಬ ಖುಷಿ ಆಗ್ತಾ ಇದೆ ಇಷ್ಟೊಂದು ಜನ ಬಂದಿದ್ದಾರೆ ಅಂತ ನನಗೆ ಗೆಸ್ ಮಾಡಕ್ ಆಗ್ತಾ ಇಲ್ಲ. ತುಂಬ ಖುಷಿ ಆಯಿತು. ಬಟ್ ಇನ್ನೊಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಬೇಕು. ಎಲ್ಲರಿಗೂ ಪ್ರಶಸ್ತಿ ಸ್ವೀಕರಿಸಿದ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೂ ಮಾಧ್ಯಮದವರು ಎಲ್ಲರೂ ಬಂದಿದ್ರೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಲೋ, ಹಾಯ್, ನಮಸ್ತೆ, ನಾನು ಮಾನುಷಿ ಮಾತಾಡ್ತಾ ಇದ್ದೀನಿ. ಎಸ್ ಎಸ್ ಕಲಾ ಸಂಗಮ ಅವರು ಇವತ್ತು ಸಾಧಕರಿಗೆ ಪ್ರಶಸ್ತಿನ ಕೊಟ್ಟು ಸನ್ಮಾನಿಸಿದ್ದಾರೆ. ಭಾಳಷ್ಟು ಜನ ಸಾಧಕರು ಇಲ್ಲಿ ಬಂದಿದ್ರು. ತುಂಬಾ ಖುಷಿ ಆಗ್ತದೆ ಅಂತ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ, ಯಾಕಂದರೆ ಯಂಗ್ ಟ್ಯಾಲೆಂಟೆಡ್, ಇನ್ನು ಸಣ್ಣ ವಯಸ್ಸಿನಲ್ಲಿರೋರು ಬಹಳಷ್ಟು ಸಾಧನೆ ಮಾಡಿದಿರೋರಿಗೆ ಪ್ರೋತ್ಸಾಹ ಕೊಟ್ಟರೆ ಅವ್ರು ಇನ್ನೂ ಆ ದಾರಿಯಲ್ಲಿ ಮುಂದುವರಿಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸೊ ಇದೊಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ಬೋದು. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಎಸ್ ಸಂಗಮದವರು. ಸೊ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಅವಾರ್ಡೀಸ್. ಮತ್ತು ಇದೇ ಥರ ಕಾರ್ಯಕ್ರಮನ ಇನ್ನೂ ಮುಂದೆ ನಡೆಸ್ಕೊಂಡು ಹೋಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಕಲಾ ಸಂಗಮ ಇದ್ರ ವತಿಯಿಂದ ನಮ್ಮ ಸ್ಮೈಲ್ ಶಿವು ಮತ್ತು ರೆಡ್ಡಿ ಮೇಡಮ್, ಅವ್ರ ಹೆಸರೇನು ಸುನೀತಾ ರೆಡ್ಡಿ ಅವರು ಸೇರಿಕೊಂಡು ಈ ಪ್ರೋಗ್ರಾಮ್ನೆಲ್ಲ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಯಾವ ಯಾವುದೋ ಊರುಗಳಿಂದ ಕರೆಸಿದ್ದಾರೆ ಕಣ್ರಿ. ಎಷ್ಟು ಚೆನ್ನಾಗಿ ಕರೆಸಿದ್ದಾರೆ ಅಂತಂದರೆ, ಪಾಪ ಅವರಲ್ಲಿ ಏನೇನು ಪ್ರತಿಭೆ ಇದೆಯೋ ಅದನ್ನೆಲ್ಲ ಹೆಕ್ಕಿ ತೆಗಿಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವ್ರಿಗೆಲ್ಲ ಪ್ರೋತ್ಸಾಹ ಕೊಡ್ತಿದ್ದಾರೆ. ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರು. ಈ ಕೆಲಸಕ್ಕೆ ನೋಡಿ, ನಮ್ಮ ಫ್ರೆಂಡ್ ಇದ್ದಾರೆ ರಾಜೇಶ್ವರಿ ಅಂತ, ಇವರು ಒಂದು ಕಾರಣ. ಇವರು ಸಹವಾಸ ಮಾಡಿ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು, ಅವರು ಕಲಾವಿದ, ತಾನೊಬ್ಬನೇ ಬೆಳೆಯೋದಲ್ಲ ಬೇರೆಯವ್ರನ್ನು ಬೆಳೆಸ್ಬೇಕು ಅಂತಂದ್ಬಿಟ್ಟು ಈ ಥರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು, ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಸಾಧಕರಿರ್ತಾರೋ ಅವರನ್ನೆಲ್ಲರನ್ನೂ ಕರೆಸಿ ಅವ್ರಿಗೊಂದು ಪ್ರಶಸ್ತಿ ಕೊಡೋದು ಅಂದರೆ ಸುಮ್ಮನೆ ಅಲ್ಲ, ಅದಕ್ಕೆ ಬೇಕಾದಷ್ಟು ಶ್ರಮ, ಹಣ, ಸಮಯ ಎಲ್ಲನೂ ಖರ್ಚು ಮಾಡಬೇಕು ಅಲ್ವಾ? ಅಲ್ಲರೆ ನೀವು ಇದರಿಂದ ಏನು ಕಾಣ್ತೀರ? ನೀವು ಎಲ್ಲರ ಮುಖದಲ್ಲೂ ಒಂದು ನಗು ಕಾಣ್ತೀರ. ಸೊ ಆ ನಗುವನ್ನು ತಂದು ಕೊಡುವಂಥ ಕೆಲಸ ನಮ್ಮ ಸ್ಮೈಲ್ ಶಿವು ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿರೋ ಎಲ್ಲ ಗಣ್ಯರಿಗೂ ನಮ್ಮ ವಂದನೆಗಳು. ಶಿವು ಅವರ ಒಂದು ಬೇಡಿಕೆಗೋಸ್ಕರ ನಾನು ಒಂದು ಸಪೋರ್ಟ್ ಮಾಡಿದ್ದೀನಿ. ಅವರ ಕಾರ್ಯಕ್ರಮ ಎಲ್ಲ ಒಳ್ಳೆಯದಾಗಲಿ, ಯಶಸ್ವಿಯಾಗಲಿ, ಇನ್ನು ಮುಂದಕ್ಕೆ ಅವ್ರಿಗೆ ಕಲಾವಿದರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದೇ ಒಂದು ಉದ್ದೇಶ. ಆ್ಯಕ್ಚುಲಿ ನಮ್ಮದು ಎನ್ವೈರ್ಮೆಂಟ್ ಇದು ಆ್ಯಂಡ್ ಸರ್ವಿಸಸ್, ಬಟ್ ಐ ಜಸ್ಟ್ ಕೇಮ್ ಎಂಟರ್ಡ್ ಫಸ್ಟ್ ಟೈಮ್ ಇದು. ಯಾಕಂದರೆ ಅವರ ಒಂದು ಸಾಮಾನ್ಯವಾದ ಒಂದು ಲೋಕಜ್ಞಾನ ಮತ್ತು ಅವ್ರು ಪಟ್ಟಿರೋ ಒಂದು ಶ್ರಮಕ್ಕೆ ಫಲಿತಾಂಶ ಸಿಗಲಿ ಅಂತ ಈಗ ಅವ್ರಿಗೆ ಒಂದು ಅವಕಾಶ ಕೊಡೋಣ ಅಂತ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಅವ್ರಿಗೆ ಆಶೀರ್ವಾದ ಮಾಡೋಣ ಅಂತ ನಾನು ಕೂಡ ಇದರಲ್ಲಿ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಾವೆಲ್ಲರೂ ಇದ್ದೀವಿ ಕಲಾವಿದರಿಗೋಸ್ಕರ ಅನ್ನೋ ಒಂದು ಇದ್ರೆ. ಯಶಸ್ವಿ ಆಗಲಿ, ಎಲ್ಲ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆ್ಯಂಡ್ ಥ್ಯಾಂಕ್ ಯು ಆಲ್. ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಗಾಯಕ ಶಶಿಧರ್ ಕೋಟೆ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ. ಎಷ್ಟು ಆತ್ಮೀಯವಾಗಿ ನಡೆಯುತ್ತೆ ಕಾರ್ಯಕ್ರಮ ಅಂದರೆ,
ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ಎಲ್ಲರನ್ನ ಪ್ರೀತಿಯಿಂದ ನೋಡುವಂತಹ ಸ್ನೇಹದಿಂದ ನೋಡುವಂತಹ ವಾತಾವರಣದಲ್ಲಿ ಕಾರ್ಯಕ್ರಮ ನಡೆಯಿತು. SS ಕಲಾ ಸಂಗಮದವರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಎಲ್ಲ ಅನೇಕ ಬಂಧುಗಳಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಪ್ರಶಸ್ತಿ ಕೊಟ್ಟು ಆ ಸಂತೋಷವನ್ನು ನಾವೆಲ್ಲ ಅನುಭವಿಸಿದ್ದೀವಿ. ನನಗನ್ಸುತ್ತೆ ಕೊರೋನಾಸುರನ ಅಟ್ಟಹಾಸದ ಮಧ್ಯೆ ಕೂಡ ಇಷ್ಟು ಪ್ರೀತಿಯಿಂದ ನಾವೆಲ್ಲ ಸೇರಿರೋದು, ಈ ಕ್ಷಣವನ್ನು ನಾವು ತುಂಬ ಸಂತೋಷದಿಂದ ಕಳೆದಿದ್ದೀವಿ. ಇದೇ ನಮ್ಮ ಸಂಸ್ಕೃತಿ. ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ರಿಲಿಜನ್, ಎವ್ರಿಥಿಂಗ್, ನಾವೆಲ್ಲ ಒಂದೇ. ಜೈ ಭಾರತ ಜನನೀಯ ತನುಜಾತಿ, ಜೈ ಹೇ ಕರ್ನಾಟಕ ಮಾತೆ ಅಂತ. ಸಂತೋಷ ಆಯಿತು, ಎಲ್ರಿಗೂ ಶುಭವಾಗಿ.